ಒಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ ಒಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ ಹೊಸ ಬೆಳಕೊಂದು ಹೊಸಿಲಿಗೆ ಬಂದು ಬೆಳಗಿದೆ ಮನೆ ಪರಿಚಿತನಾಗಲಿ ಹೇಗೆ ಪ್ರಣಯಕ್ಕೂ ಮುನ್ನವೇ
ಇದಕ್ಕಿಂತ ಬೇಗ ಇನ್ನೂ ಸಿಗಬಾರದೆ ನೀನು ಇನ್ನಾದರೂ ಕೂಡಿಟ್ಟುಕೋ ನೀನನ್ನನು ಕಳೆಯುವೆ ಪರವಶರಾದನು ಸ್ವಲ್ಪ ಮುನ್ನವೇ ಪರಿಚಿತನಾಗಲಿ ಹೇಗೆ ಪ್ರಣಯ ಮುನ್ನವೇ ಇದಕ್ಕಿಂತ ಬೇಗ ಇನ್ನೂ ಸಿಗಬಾರದಂತೆ ಇನ್ನಾದರೂ ಕೂಡಿಟ್ಟುಕೋ ನೀನನ್ನರು ಕಣೆಯ ಮುನ್ನವೇ ಪರವಶರಾದನು ಅರಿಯುವ ಮುನ್ನವೇ ಪರಿಚಿತನಾಗಲಿ ಪ್ರಣಯಕ್ಕೂ ಮುನ್ನವೇ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ವೇದಿಕೆಯ ಕಾರ್ಯಕ್ರಮ ಆರಂಭ ಆಗಲಿದೆ. ಅಪಾರ ಸಂಖ್ಯೆಯಲ್ಲಿ ಆಗಮಿಸಿರುವಂತಹ ನಿಮ್ಮ ಎಲ್ಲರೂ ಸಹ ಈಗಾಗಲೇ ಮಾನ್ಯ ಸಚಿವರಾದ ಅಶೋಕ್ ತಿಳಿಸಿದಾಗೆ ಅಭೂತಪೂರ್ವ ಸಹಕಾರವನ್ನು ನೀಡ್ತಾ ಇದ್ದೀರಾ. ನೀವೇ
ವಾಲಂಟಿಯರ್ಸ್ ಆಗಿ ನಿಮ್ಮ ಕಾರ್ಯವನ್ನ ನಿರ್ವಹಿಸಿದ್ದೀರಾ ಪೊಲೀಸ್ ಹಾಗೂ ಸುರಕ್ಷತಾ ಸಿಬ್ಬಂದಿಯವರ ಜೊತೆ ಅತ್ಯಂತ ನಿಷ್ಠೆಯಿಂದ ಅವರು ಹೇಳಿದ ಸಲಹೆ ಸೂಚನೆಗಳನ್ನು ಪಾಲಿಸಿದ್ದೀರಾ ಅದಕ್ಕಾಗಿ ನಿಮಗೆಲ್ಲರಿಗೂ ಸಹ ಧನ್ಯವಾದಗಳು ಇದೇ ರೀತಿ ಮುಂದಿನ ಸುಮಾರು 1 ಗಂಟೆಗಳ ಕಾಲ ವೇದಿಕೆಯ ಕಾರ್ಯಕ್ರಮವನ್ನು ನಾವು ನೀವೆಲ್ಲರೂ ಸೇರಿ ಯಶಸ್ವಿಯಾಗಿ ನಡೆಸಿದಾಗ ಈ ದಿನದ ಕಾರ್ಯಕ್ರಮ ಅಜರಾಮರವಾಗಿ ಸದಾಕಾಲ ನಮ್ಮೆಲ್ಲರ ನೆನಪಿನಲ್ಲಿ ಉಳಿಯೋದು ಖಂಡಿತ ಅದರಿಂದ ನಿಮ್ಮೆಲ್ಲರ ಸಹಕಾರ ಅಗತ್ಯ ಹಾಗೇನೇ ವೇದಿಕೆಯ ಬಲಭಾಗದ ತುದಿಯಲ್ಲಿ ಸಾಕಷ್ಟು ಆಸನಗಳಿವೆ ದೈಮಾಡಿ ಪೊಲೀಸ್ ಹಾಗೂ ಸುರಕ್ಷತಾ ಸಿಬ್ಬಂದಿ ಹಿಂದೆ ನಿರ್ತಿರ್ತಕ್ಕಂತ ನಮ್ಮೆಲ್ಲ ಬಂಧುಗಳಿಗೂ ಅಲ್ಲಿ ಕಳಿಸ್ಕೊಡಬೇಕಾಗಿ ವಿನಂತಿ ವೇದಿಕೆ ಸಿದ್ಧವಾಗುತ್ತಿರುವಂತ ಸಂದರ್ಭದಲ್ಲಿ ಈ ಪರದೆಯ ಮೇಲೆ ನಾವು ಪುನೀತ್ ರಾಜಕುಮಾರ್ ಅವರ ಕುರಿತಾದ ಕೆಲವು ತುಣುಕುಗಳನ್ನು ನೋಡೋಣ ಸಾಕ್ಷಿ ಚಿತ್ರ ಡಾಕ್ಯುಮೆಂಟರಿ ಪ್ಲೀಸ್ ಯಾ ಕನ್ನಡಿಗರ ಪೌರುಷ ಕನ್ನಡಿಗರ ಸಾಹಸ ಕನ್ನಡಿಗರ ಸ್ವಾಭಿಮಾನ ಆಚಂದ್ರಾರ್ಕವಾಗಿ ನಿಲ್ಲುವಂತದೇ ಹೊರತು ನಿನ್ನಂತಹ ಕೋಟಿ ತಲ್ಲವರ ನಿರಂತರ ಧಾರೆಯಿಂದ ಅಳಿಯದು ಎಂಬ ಸತ್ಯವನ್ನು ಪ್ರತ್ಯಕ್ಷ ಪ್ರಮಾಣ ಮಾಡಿ ತೋರಿಸುತ್ತೇನೆ ಇದೇ ನನ್ನ ಗುರಿ ಇದೇ ನನ್ನ ಮಂತ್ರ ಇದೇ ನನ್ನ ಪ್ರತಿಜ್ಞೆ ಕನ್ನಡವನ್ನೇ ಉಸಿರಾಗಿಸಿಕೊಂಡು ಕನ್ನಡ ಕಲಾಮಾತೆಯ ಮಡಿಲ ಮಗನಾಗಿ ಕನ್ನಡವನ್ನ ಶಕ್ತಿಯನ್ನಾಗಿಸಿದ ಕನ್ನಡವನ್ನ ಭಕ್ತಿಯನ್ನಾಗಿಸಿದ ಕನ್ನಡವನ್ನ ಪ್ರೀತಿಸುವಂತೆ ಪ್ರೇರೇಪಿಸಿದ ಕನ್ನಡವನ್ನ ಪೂಜಿಸಿದ ಕನ್ನಡಿಗರು ಆರಾಧಿಸಿದ ಕನ್ನಡಾಭಿಮಾನಿಗಳನ್ನ ದೇವರಾಗಿಸಿದ ಕನ್ನಡದ ಮುತ್ತು ಕನ್ನಡದ ಸಂಪತ್ತು ಕನ್ನಡದ ಪದ್ಮಭೂಷಣ ಕನ್ನಡದ ಸಾಕ್ಷಿ ಪ್ರಜ್ಞೆ ಡಾಕ್ಟರ್ ರಾಜಕುಮಾರ್ ಅತಲ ವಿತಲ ಸುತಲ ರಸಾತಲ ತಳಾತಲ ಮಹಾತಲ ಪಾತಾಳಗಳನ್ನು ಪಾದದಡಿಯಲ್ಲಿ ತುಳಿದಿಟ್ಟ ಪರಾಕ್ರಮಶಾಲಿ ಕನ್ನಡ ಚಿತ್ರರಂಗವನ್ನ ಆ ಬಾನಿನ ಬೆಳ್ಮೋಡದೆತ್ತರಕ್ಕೆ ಕೊಂಡೊಯ್ದ ಕಲಾಶಕ್ತಿ ಅಣ್ಣವರು ಈ ಮೋಡದಿಂದ ಜಾರಿ ಅಭಿಮಾನಿಗಳ ಅಭಿಮಾನದ ಚಿಪ್ಪಲ್ಲಿ ಮೂಡಿದ ಆಣಿ ಮುತ್ತು ಅಪ್ಪು ನಿನಗೆ ಜನ್ಮ ಕೊಟ್ಟವರು ಯಾರು ಅದು 1975 ಮಾರ್ಚ್ 17 ಕುಮಾರ ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ ಹೊಸ ಬೆಳಕೊಂದು ಹೊಸಿಲಿಗೆ ಬಂದು ತಾಯಿ ಭುವನೇಶ್ವರಿಯ ಮುಕುಟಮಣಿಯನ್ನು ಗೌರವಿಸುವ ಕ್ಷಣಗಳಿಗೆ ನಾಡು ಸಾಕ್ಷಿಯಾಗಿದೆ ದಯಮಾಡಿ ಎಲ್ಲ ಕುಳಿತುಕೊಳ್ಬೇಕಾಗಿ ವಿನಂತಿ ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ಇದೀಗ ಕಾರ್ಯಕ್ರಮದ ಆರಂಭ ಆಗುತ್ತೆ ದಯಮಾಡಿ ಎಲ್ಲರೂ ಎದ್ದು ನಿಲ್ಲಬೇಕಾಗಿ ವಿನಂತಿ ವಿಜಯಪ್ರಕಾಶ್ ಹಾಗೂ ಸಂಗಡಿಗರಿಂದ ಜಯ ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ನಾಡಗೀತೆ ಮನಗಳ
ದಯವಿಟ್ಟು ಎಲ್ಲ ನಿಲ್ಬೇಕಾಗಿ ವಿನಂತಿ ನಾಡಗೀತೆಗಾಗಿ. ಎಂದು ಚಕ್ ಚಕ್ ಒನ್ ಟು ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಜಯ ಸುಂದರ ನದಿವನಗಳ ನಾಡಿ ಜಯ ಹೇ ರಸ ಋಷಿಗಳ ಬೀಡಿ ಓ ದೇವಿಯ ಮಕುಟದ ನವಮಣಿಯೇ ಕಂದದ ಚಂದದ ಹೊನ್ನಿನ ಗಣಿಯೇ ರಾಘವ ಮಧುಸೂದನ ರವತರಿಸಿದ ಭಾರತ ಜನನಿಯ ತನುಜಾತೆ ಜನನಿಯ ಜೋಗುಳ ವೇದದ ಘೋಷ ಜನನಿಗೆ ಜೀವವು ನಿನ್ನಾವೇಶ ಹಸುರಿನ ಗಿರಿಗಳ ಸಾರಿ ನಿನ್ನಯ ಕೊರಳಿನ ಮಾಲೆ ಕಪಿಲ ಪತಂಜಲ ಗೌತಮ ಜಿನನುತ ಭಾರತ ಜನನಿಯ ತನುಜಾತೆ ವಿದ್ಯಾರಣ್ಯ ಬಸವೇಶ್ವರ ಮಧ್ವರ ದಿವ್ಯಾರಣ್ಯ ನನ್ನ ಷಡಕ್ಷರಿ ಪೊನ್ನ ಪಂಬಲ ಕುಮಿಪತಿ ಚೆನ್ನ ಕುಮಾರ ವ್ಯಾಸರ ಮಂಗಳ ನಾಮ ಕವಿ ಕೋಗಿಲೆಗಳ ಪುಣ್ಯಾರಾಮ ನಾನಕ ರಾಮಾನಂದ ಕಬೀರರ ಭಾರತ ಜನನಿಯ ತನುಜಾತೆ ಶರಾವತಿ ತುಂಗ ಕಾವೇರಿಯ ವರರಂಗ ಚೈತನ್ಯ ಪರಮಹಂಸ ವಿವೇಕರ ಭಾರತ ಜನನಿಯ ತನುಜಾತೆ ಸರ್ವ ಜನಾಂಗದ ಶಾಂತಿಯ ತೋಟ ರಸಿಕರ ಕಂಗಳ ಸೆಳೆಯುವ ನೋಟ ಹಿಂದೂ ಕ್ರೈಸ್ತ ಮುಸಲ್ಮಾನ ಪಾರಸಿಕ ಜೈನರ ಉದ್ಯಾನ ಜನಕನ ಹೋಲುವ ದೊರೆಗಳ ಧಾಮ ಗಾಯಕ ವೈಣಿಕರ ರಾಮ ಕನ್ನಡ ನುಡಿ ಕುಣಿದಾಡುವ ಗೇಹ ಕನ್ನಡ ದಾರಿಯ ಮಕ್ಕಳ ದೇಹ ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಜಯ ಹೇ ಕರ್ನಾಟಕ ಮಾತೆ ಜಯ ಹೇ ಕರ್ನಾಟಕ ಮಾತೆ. ವಿಜಯ ಪ್ರಕಾಶ್ ಹಾಗೂ ಸಂಘಟಕರಿಗೆ ಧನ್ಯವಾದಗಳು. ಇನ್ನು ವೇದಿಕೆ ಮೇಲಿರತಕ್ಕಂಥ ಗಣ್ಯರಿಗೆ ಆ ಕಥೆಯಲ್ಲಿದ್ದ ರಾಜ ನಂಗೆ ನೀನು ಬಂದ ಯೋಗವು ಒಮ್ಮೆ ಬರುವುದು ನಮಗೆ ಯೋಗ್ಯತೆ ಒಂದೇ ನಮ್ಮ ಅಪ್ಪು ಅದು ಒಂದು ದೇವರ ಮಗು ದೇವರ ಮಗು ಅದು ಬಂದು ನಮ್ಮಲ್ಲಿ ಬಂದು ಸ್ವಲ್ಪ ದಿವಸ ಇದ್ದು ನಮ್ಮ ಜೊತೆ ಆಟ ಆಡಿ ತನ್ನ ಇರೋದೆಲ್ಲ ತೋರಿಸಿ ಈಗ ದೇವರ ಹತ್ರ ಹೋಗಿ ಸೇರಿದೆ. ಅದರ ಆತ್ಮ ನಮ್ಮ ಸುತ್ತಲೂ ಇಲ್ಲೇ ಇದೆ. ಅದನ್ನ ಅದು ಈಗ ಮಳೆ ಬರ್ತಿರೋದ್ರಿಂದ ಜಾಸ್ತಿ ಮಾತಾಡೋಕೆ ಆಗ್ತಾ ಇಲ್ಲ. ನಾ ಇನ್ನೊಂದು ಸರಿ ಬಂದು ಅಪ್ಪುವರ ಬಗ್ಗೆ ಎಲ್ಲರ ಬಗ್ಗೆ ನಾನು ಕ್ಲಿಯರಾಗಿ ನಾನು ಮಾತಾಡ್ತೀನಿ. ನಮಸ್ಕಾರ, ಸಂತೋಷ. ಇದೆ ಒಂದು ಈ ಕರ್ನಾಟಕ ರತ್ನ, ಈ ಒಂದು ಶ್ರೇಷ್ಠ ಈ ಒಂದು 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 ಅವಾರ್ಡನ್ನು ಇದೇ ವೇದಿಕೆ ಮೇಲೆ ಇಲ್ಲೇ ರಾಜ್ಕುಮಾರ್ ಅವ್ರಿಗೆ ಕೊಟ್ಟಿದ್ದಾರೆ. ಆಗ ಕೂಡ ಮಳೆ ಬಂತು ಅಂತ ಕೇಳಿಬಿಟ್ಟೆ. ಬಹಳ ಶ್ರೇಷ್ಠ ಪ್ರಶಸ್ತಿ ಆದ ಇದು ನಿಜಲಿಂಗಪ್ಪ, ಕುವೆಂಪು, ಕುಮಾರಸ್ವಾಮಿ ಸ್ವಾಮಿಗಳು ಅವರಿಗೆಲ್ಲ ಕೊಟ್ಟು ಈಗ ಅಪ್ಪುವವ್ರಿಗೂ ಕೊಟ್ಟು ಅದನ್ನು ಸನ್ಮಾನ ಮಾಡ್ತಾ ಇದ್ದಾರೆ. ಅದನ್ನು ಅಪ್ಪುರ್ಗೆ ಅದಕ್ಕೂ ಸನ್ಮಾನ ಮಾಡಿದ್ದಕ್ಕೆ ನಾನು ಕನ್ನಡ ಜನಗಳ ಮೂಲಕ ನಿಮ್ಮ ಎಲ್ಲರಿಗೂ ಕರ್ನಾಟಕದ ಸರ್ಕಾರಕ್ಕೆ ನನ್ನ ಧನ್ಯವಾದಗಳನ್ನು ತಿಳಿಸಿಕೊಂಡು ಇಲ್ಲಿ ತಮಿಳು ಮಕ್ಕಳು ಬಂದಿದ್ದಾರೆ. ನಿನ್ನ ವಾಳಬೇಕುಂ ದೈವಗಳ ತಮಿಳುಗ ಮಕ್ಕಳಕ್ಕೂ ಎನ್ನುಡಿಯ ವಣಕಂಗಳೇ ತಿಳಿವಿತ್ತುಕೊಂಡಿದ್ದರೆ ನನ್ರಿ ವಣಕಂ, ನಮಸ್ಕಾರ. ಈಗ ಕನ್ನಡದವರೇ ಆದಂತಹ ತಾರಕ್ ಜೂನಿಯರ್ ಎನ್ ಟಿ ರಾಮರಾವ್ ಅವರು ತಮ್ಮನ್ನು ಉದ್ದೇಶಿಸಿ ಮಾತನಾಡ್ತಾರೆ. ಎಲ್ಲರಿಗೂ ನಮಸ್ಕಾರ. ನಾನು ಪ್ರಾರಂಭಿಸುವ ಮೊದಲು ಇಡೀ ಕರ್ನಾಟಕ ರಾಜ್ಯಕ್ಕೆ
ಮತ್ತು ಪ್ರಪಂಚಾದ್ಯಂತ ಇರುವ ಎಲ್ಲ ಕನ್ನಡ ಜನಕ್ಕೆ ಕರ್ನಾಟಕ ರಾಜ್ಯೋತ್ಸವ ಶುಭಾಶಯಗಳು. ಒಬ್ಬ ಮನುಷ್ಯನಿಗೆ ಪರಂಪರೆ ಮತ್ತು ಉಪನಾಮ ಅನ್ನೋದು ಹಿರಿಯರಿಂದ ಪಡೆದು ಕೊಂಡ್ರೆ ಬರುತ್ತೆ, ಆದರೆ ವ್ಯಕ್ತಿತ್ವ ಅನ್ನೋದು ಒಬ್ಬ ಸ್ವಂತ ಸಂಪಾದನೆ. ಬರೀ ವ್ಯಕ್ತಿತ್ವದಿಂದ, ನಗುವಿನಿಂದ, ಅಹಮಿಲ್ಲದೆ, ಅಹಂಕಾರವಿಲ್ಲದೆ, ಯುದ್ಧನೂ ಮಾಡದೆ ಒಂದು ರಾಜ್ಯನೇ ಗೆದ್ದಿರೋ ರಾಜು ಯಾರಾದರೂ ಇದ್ರೆ ಅದು ಶ್ರೀ ಪುನೀತ್ ರಾಜ್ಕುಮಾರ್ ಅವರು ಒಬ್ಬರೇ. ಗ್ರೇಟ್ಫುಲ್ ಸೂಪರ್ ಸ್ಟಾರ್ ಆಫ್ ಕರ್ನಾಟಕ, ಅ ಗ್ರೇಟ್ ಸನ್, ಅ ಗ್ರೇಟ್ ಹಸ್ಬೆಂಡ್, ಅ ಗ್ರೇಟ್ ಫ್ರೆಂಡ್, ಅ ಗ್ರೇಟ್ ಫಾದರ್, ಅ ಗ್ರೇಟ್ ಆಕ್ಟರ್, ಡಾನ್ಸರ್, ಸಿಂಗರ್. Above all this, he was a great human being. ಅವರು ನಗುವಿನಲ್ಲಿ ಇದ್ದ ಶ್ರೀಮಂತಿಕೆ ನಾನು ಎಲ್ಲಿ ನೋಡಲ್ಲ. ಅದಕ್ಕೆ ಅವ್ರನ್ನ ನಗುವಿನ ಒಡೆಯ ಅನ್ನೋದು. ಇವತ್ತು ಅವ್ರಿಗೆ ಸಿಗ್ತಿರೋದು ಕರ್ನಾಟಕ ರತ್ನ. ಆದರೆ ನನ್ನ ಪ್ರಕಾರ, ದಯವಿಟ್ಟು ತಪ್ಪು ತಿಳ್ಕೊಬೇಡಿ, ಆದರೆ ನನ್ನ ಪ್ರಕಾರ ಕರ್ನಾಟಕ ರತ್ನ ಅರ್ಥನೇ ಶ್ರೀ ಪುನೀತ್ ರಾಜ್ಕುಮಾರ್ ಅವರು. ನಾನು ಈ ವೇದಿಕೆಗೆ ಬಂದಿದ್ದು ನನ್ನ ಸಾಧನೆಯ ಅರ್ಹತೆಗಳಿಂದಲ್ಲ, ಕೇವಲ ಒಬ್ಬ ಹೆಮ್ಮೆಯ ಗೆಳೆಯನಾಗಿ ನಾನಲ್ಲಿ ನಿಂತಿದ್ದೀನಿ. ಐ ವುಡ್ ಲೈಕ್ ಟು ಥ್ಯಾಂಕ್ ದ ಕರ್ನಾಟಕ, ಮೈ ಫ್ರೆಂಡ್ ಸುಧಾಕರ್ ಗಾರು, ಹಾಗೆ ಆನರಬಲ್ ಚೀಫ್ ಮಿನಿಸ್ಟರ್ ಶ್ರೀ ಬಸವರಾಜ ಬೊಮ್ಮಾಯಿ ಅವರು ಫಾರ್ ಮೇಕಿಂಗ್ ಮೀ ಪಾರ್ಟ್ ಆಫ್ ದಿಸ್ ಪ್ರೆಸ್ಟೀಜಿಯಸ್ ಇವೆಂಟ್. ಧನ್ಯವಾದಗಳು ಸರ್. ದ ಸೇಮ್ ವೇ ಐ ವುಡ್ ಲೈಕ್ ಟು ಥ್ಯಾಂಕ್ ದಿ ಎಂಟೈರ್ ಫ್ಯಾಮಿಲಿ ಆಫ್ ಕನ್ನಡ ಕಂಠೀರವ ಶ್ರೀ ಡಾಕ್ಟರ್ ರಾಜ್ಕುಮಾರ್ ಸರ್ಸ್ ಫ್ಯಾಮಿಲಿ ಫಾರ್ ಟ್ರೀಟಿಂಗ್ ಮೀ ಆಸ್ ಒನ್ ಆಫ್ ದೇರ್ ಓನ್ ಆ್ಯಂಡ್ ನಾಟ್ ಆನ್ ಆಕ್ಟರ್ ಫ್ರಮ್ ಅನದರ್ ಸ್ಟೇಟ್. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಎಲ್ಲ ಆತ್ಮೀಯ ಬಂಧುಗಳೇ, ಈಗ ಕರ್ನಾಟಕ ರತ್ನ ಪ್ರಶಸ್ತಿ ಕೊಡುವಂತ ಕ್ಷಣ ಬಂದಿದೆ. ಕರ್ನಾಟಕದ ಒಬ್ಬ ರತ್ನನಿಗೆ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ಕೊಡಲಾಗುವುದು. ದೇವರು ದೊಡ್ಡ ಪ್ರಮಾಣದ ಆಶೀರ್ವಾದವನ್ನು ಇವತ್ತು ಮಾಡ್ತಾ ಇದ್ದಾನೆ. ನಮ್ಮ ಅಪ್ಪುಗೆ ಇಡೀ ಕರ್ನಾಟಕದಲ್ಲಿ ಸಂಭ್ರಮ ಆಚರಣೆ ಆಗ್ತಾ ಇದೆ, ಪ್ರತಿಯೊಂದು ಗ್ರಾಮದಲ್ಲಿ ಆಚರಣೆ ಆಗ್ತಾ ಇದೆ. ಕರ್ನಾಟಕವೇ ಇವತ್ತು ಹೆಮ್ಮೆ ಪಡುವಂತ ಕರ್ನಾಟಕ ರತ್ನ ಪ್ರಶಸ್ತಿಯನ್ನ ಈಗ ಕೊಡ ಮಾಡಲಾಗುವುದು. ಇದು ನನ್ನ ಪುಣ್ಯ ಭಾಗ್ಯ, ನಮ್ಮ ಸರ್ಕಾರದ ಪುಣ್ಯ ಭಾಗ್ಯ. ಒಬ್ಬ ರತ್ನನಿಗೆ, ಕರ್ನಾಟಕದ ರತ್ನನಿಗೆ ಕರ್ನಾಟಕ ರತ್ನ ಪ್ರಶಸ್ತಿ ಕೊಡುವಂತ ಒಂದು ಸೌಭಾಗ್ಯ ಸಿಕ್ಕಿದೆ. ಇದು ನಮ್ಮ ಪುಣ್ಯ ಭಾಗ್ಯ, ನಿಮ್ಮ ಪುಣ್ಯ ಭಾಗ್ಯ. ಕಣ್ ತುಂಬಿಸ್ಕೊಳ್ಳೋಣ. ದೇವರ ಆಶೀರ್ವಾದ ಅವ್ರಿಗೂ ಇದೆ, ನಿಮಗೂ ಇದೆ. ನಾನು ಪುನೀತ್ಗೆ ಹೇಳಕ್ಕೆ ಇಚ್ಛೆಪಡ್ತೇನೆ, ನೋಡಿ ಪುನೀತ್ ತೆಳಗೆ ಬಂದು ನೋಡಿ, ನಿಮ್ಮ ಅಭಿಮಾನಿಗಳು ಎಷ್ಟು ಗಟ್ಟಿಯಾಗಿ ನಿಂತಿದ್ದಾರೆ, ಎಷ್ಟು ಗಟ್ಟಿಯಾಗಿ ನಿಂತಿದ್ದಾರೆ ನೋಡಿ. ಅಭಿಮಾನದ ಸಾಗರ ಹರಿದಿದೆ. ಪ್ರೀತಿ ವಿಶ್ವಾಸ, ಈ ಪ್ರೀತಿ ವಿಶ್ವಾಸಕ್ಕೆ ಮತ್ತೊಮ್ಮೆ ಕನ್ನಡ ನಾಡಿನಲ್ಲಿ ಹುಟ್ಟಿವ ಪುನೀತ್, ಮತ್ತೊಮ್ಮೆ ಹುಟ್ಟಿವ ಅಪ್ಪು, ಹುಟ್ಟಿವ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಹುಟ್ಟಿವ. ಅವರ ಜೊತೆಗೆ ಡಾಕ್ಟರ್ ರಾಜ್ಕುಮಾರ್ ಅವರು ಕೂಡ ಆಶೀರ್ವಾದವನ್ನು ಇವತ್ತು ನಮ್ಗೆ ಮಾಡ್ತಾ ಇದ್ದಾರೆ. ಶಿವರಾಜ್ಕುಮಾರ್ ಇದ್ದಾರೆ, ರಾಘವೇಂದ್ರ ರಾಜ್ಕುಮಾರ್ ಇದ್ದಾರೆ, ಅಶ್ವಿನಿ ರಾಜ್ಕುಮಾರ್ ಇದ್ದಾರೆ, ಸುಧಾಮೂರ್ತಿ ಅಕ್ಕವರಿದ್ದಾರೆ. ವಿಶೇಷವಾಗಿ ನಾನು ನಮ್ಮ ಹಿರಿಯ ನಟ ಕನ್ನಡದಂಥ ರಜನಿಕಾಂತ್ ಅವ್ರಿಗೆ, ತಾರಕ ಎನ್ ಟಿ ರಾಮರಾವ್ ಅವ್ರಿಗೆ ವಿಶೇಷವಾದಂಥ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಕೃತಜ್ಞತೆಯನ್ನು ಸಲ್ಲಿಸಿ ಈಗ ಪ್ರಶಸ್ತಿ ಪ್ರದಾನ ಆಗ್ತಾ ಇದೆ.
ಇದೀಗಾ ಪುನೀತ್ ರಾಜ್‌ಕುಮಾರ್ ಅವರಿಗೆ ಈ ಕರ್ನಾಟಕ ರತ್ನ ಪ್ರಶಸ್ತಿಯನ್ನ ನೀಡಲಾಗ್ತಾ ಇದೆ ಬಂಧುಗಳೇ ಕನ್ನಡ ಚಿತ್ರರಂಗದ ಬಾನದಾರಿಯಲ್ಲಿ ಲೋಕೋದ್ಧಾರಕದ ನಕ್ಷತ್ರವಾಗಿ ಬೆಳಗುತ್ತಿರುವ ಧ್ರುವತಾರೆ ಡಾಕ್ಟರ್ ಪುನೀತ್ ರಾಜ್‌ಕುಮಾರ್ ಏಳು ತಿಂಗಳ ಏಳು ಕೋಟಿ ಕನ್ನಡಿಗರ ಭಾವಕೋಶದಲ್ಲಿ ಅಪ್ಪು ಎಂಬ ಅಪ್ಪುಗೆ ಅಭಿಮಾನ ಸ್ಮರಿಸಿ ಸರ್ವರದೆಯಲ್ಲಿ ಶಾಶ್ವತವಾಗಿ ಬೇರೂರಿರುವ ಪುನೀತ್ ಕರ್ನಾಟಕದ ನೈಜ ರಾಜಕುಮಾರ ಮಾನವೀಯ ತುಡಿತ ಸಂವೇದನಾಶೀಲತೆ ಸೂಕ್ಷ್ಮಗ್ರಾಹಿ ಮನಸ್ಸು ಹೊಂದಿದ್ದ ಪುನೀತ್ ಸದ್ದಿಲ್ಲದೆ ಮಾಡಿದ ಸಮಾಜ ಸೇವೆ ಅಗಣಿತ ಅಮ್ಮ ಸ್ಥಾಪಿಸಿದ ಮೈಸೂರಿನ ಶಕ್ತಿಧಾಮದ ಅನಾಥ ಎಲ್ರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಏನಿವತ್ತು ಸರ್ಕಾರದವರು ಇದೇ 30 ವರ್ಷದಿಂದ ಅಪ್ಪಾಜಿ ಕೊಟ್ಟಿದ್ರು ಇವಾಗ ಅದೇ 30 ವರ್ಷ ಆದಮೇಲೆ ಅಪ್ಪುಗೆ ಕರ್ನಾಟಕ ರತ್ನ ಬರ್ತಾ ಇರೋದು ನಮ್ಮ ಇಡೀ ಫ್ಯಾಮಿಲಿಗೆ ತುಂಬ ಹೆಮ್ಮೆ ಪಡುವಂಥ ವಿಷಯ ಸರ್ಕಾರಕ್ಕೆ ವಂದಿಸಿ ತಮ್ಮೆಲ್ರಿಗೂ ಈ ಪ್ರೀತಿಗೆ ಯಾವತ್ತೂ ನಾವು ಚಿರಋಣಿಯಾಗಿರ್ತೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಎಲ್ರಿಗೂ ಮತ್ತೊಮ್ಮೆ ಕನ್ನಡ ರಾಜ್ಯೋತ್ಸವ ಶುಭಾಶಯಗಳು ಈ ಸಮಾರಂಭಕ್ಕೆ ರಜನಿ ಅಂಕಲ್ ಬಂದಿರೋದು ಜೂನಿಯರ್ ಸರ್ ಬಂದಿರೋದು ನಮ್ಮ ಹೆಮ್ಮೆ ನಮ್ಮ ಭಾಗ್ಯ ಅಂತ ನಾನು ಭಾವಿಸ್ತೀನಿ ಎಲ್ರಿಗೂ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ ಎಲ್ಲರಿಗೂ ಧನ್ಯವಾದಗಳು ಮಾಜಿ ಮುಖ್ಯ ಹಲೋ ಎಲ್ಲರಿಗೂ ಎಲ್ಲ ಅಭಿಮಾನಿಗಳು ಹಾಗೂ ಕರ್ನಾಟಕ ಸರ್ಕಾರ ಹಾಗೂ ಬೊಮ್ಮಾಯಿ ಸರ್ಗೆ ನನ್ನ ಮುಖ್ಯ ಧನ್ಯವಾದಗಳು ಎಲ್ಲ ಕನ್ನಡ ಅಭಿಮಾನಿಗಳಿಗೆ ಈ ಪುನೀತ್ ಅವರಿಗೆ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ಕೊಡೋ ಸಂದರ್ಭದಲ್ಲಿ ಮಳೆ ಬಂದರೂ ಸಹ ನಮ್ಮ ಪುನೀತ್ ನಮ್ಮ ಅಪ್ಪು ಅಂತೇಳಿ ನೀವೆಲ್ಲರೂ ಕೂಡ ಇಲ್ಲೇ ಇದ್ದೀರಾ ಒಬ್ಬರೂ ಕೂಡ ಇಲ್ಲಿಂದ ಹೋಗಿಲ್ಲ ರಜನಿಕಾಂತ್ ಅವರು ಮಳೆ ಬಂದರೂ ಸಹ ರಾಜ್‌ಕುಮಾರ್ ಕುಟುಂಬ ಪುನೀತ್ ಅಂತೇಳಿ ರಜನಿಕಾಂತ್ ಅವರು ಕೂಡ ಇಲ್ಲೇ ಬಂದು ನಿಂತಿದ್ದಾರೆ ಅದೇ ರೀತಿ ಜೂನಿಯರ್ ಎನ್ ಟಿ ರಾವ್ ಅವರು ಸಹ ಕನ್ನಡದಲ್ಲಿ ಮಾತಾಡೋ ಮುಖಾಂತರ ಈ ಮಳೆ ಬಂದರೂ ನಿಮ್ಮ ಜೊತೆ ನಿಂತಿದ್ದಾರೆ ಈ ಒಂದು ಕರ್ನಾಟಕ ರತ್ನ ಕೊಡಬೇಕಾದ್ರೆ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಬೊಮ್ಮಾಯಿ ಅವರಿಗೆ ಅಭಿನಂದನೆ ಸಲ್ಲಿಸಬೇಕು ಇಮಿಡಿಯೇಟ್ ಆಗಿ ಕರ್ನಾಟಕದ ಜನ ಏನು ಬಯಸ್ತಾ ಇದ್ರು ಆ ರೀತಿ ನಮ್ಮ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ಅವರಿಗೆ ಕೊಟ್ಟಿದ್ದಾರೆ ಇಡೀ ಅಣ್ಣವರ ಕುಟುಂಬ ಎಲ್ಲ ಕೂಡ ಇಲ್ಲಿ ಬಂದಿದ್ದಾರೆ ಆ ದೃಷ್ಟಿಯಿಂದ ಮತ್ತೊಮ್ಮೆ ನಾನು ಯಾರ್ಯಾರು ಅಭಿಮಾನಿಗಳು ಬಂದಿದ್ದೀರಾ ಹಿಂದೆ ಡಾಕ್ಟರ್ ರಾಜ್‌ಕುಮಾರ್ ಅವ್ರಿಗೆ ಇಲ್ಲಿ ಡಾಕ್ಟರ್ ರಾಜ್‌ಕುಮಾರ್ ಅವ್ರಿಗೆ ಕರ್ನಾಟಕ ರತ್ನ ಪ್ರಶಸ್ತಿಯನ್ನ ಇದೇ ವೇದಿಕೆಯಲ್ಲಿ ಕೊಟ್ಟಿತ್ತು ಅವತ್ತು ಕೂಡ ಮಳೆ ಬಂದಿತ್ತು ವರುಣದೇವ ಅವತ್ತು ಆಶೀರ್ವಾದ ಮಾಡಿದ್ದ ಇವತ್ತು ಅಪ್ಪುಗೋಸ್ಕರ ವರುಣದೇವ ಆಶೀರ್ವಾದ ಮಾಡಿದ್ದಾನೆ ಮಳೆ ನಿಲ್ತಾ ಇದೆ ಎಲ್ಲರಿಗೂ ಮಾತಾಡಕ್ಕೆ ನಾನು ಇನ್ನೊಂದ್ಸರಿ ಮಾತಾಡ್ತೇನೆ ಅದಕ್ಕೋಸ್ಕರ ಒಂದ್ಸರಿ ಮುಖ್ಯಮಂತ್ರಿಗಳು ಒಂದು ನಿಮಿಷ ಮಾತಾಡ್ತಾ ಇದ್ದಾರೆ ಮಳೆನೂ ಕೂಡ ಅವಕಾಶ ಕೊಡ್ತಾ ಇದೆ ನನಗೆ ನಮ್ಮ ನೆಚ್ಚಿನ ನಟ ಸಾರ್ವಭೌಮ ಡಾಕ್ಟರ್ ರಾಜ್‌ಕುಮಾರ್ ಅವರು ಮತ್ತು ಎಲ್ಲರ ತಾಯಿಯಾಗಿರುವಂಥ ಪರ್ವತಮ್ಮ ರಾಜ್‌ಕುಮಾರ್ ಅವರು ನಾನು ಮನದಲ್ಲಿ ನೆನೆಸ್ಕೊಳ್ಳುತ್ತಾ ಅವರಿಬ್ಬರ ಆಶೀರ್ವಾದದಿಂದ ಹುಟ್ಟಿರುವಂತ ಅಪ್ಪು ಅವರು ಎಲ್ಲರ ಮನದಲ್ಲಿ ಇವತ್ತಿದ್ದಾರೆ ಕರ್ನಾಟಕ ರತ್ನಕ್ಕೆ ಕರ್ನಾಟಕ ರತ್ನ ಪ್ರಶಸ್ತಿಯನ್ನ ಕೊಟ್ಟು ನಾವೆಲ್ಲರೂ ಧನ್ಯರಾಗಿದ್ದೇವೆ ಮತ್ತೊಮ್ಮೆ ಹೇಳ್ತೇನೆ ತಮ್ಮೆಲ್ಲರಿಗೂ ಕರ್ನಾಟಕದ ಮಹಾಜನತೆಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಕೊನೆಯದಾಗಿ ಅಶ್ವಿನಿ ಅವರು ಶ್ರೀಮತಿ ಪುನೀತ್ ರಾಜ್‌ಕುಮಾರ್ ಅವರು ಬಂದು ಇದನ್ನು ಸ್ವೀಕಾರ ಮಾಡಿದ್ದಾರೆ ಡಾಕ್ಟರ್ ರಾಜ್‌ಕುಮಾರ್ ಎಲ್ಲ ಬಂದು ಬಳಗ ಎಲ್ಲರೂ ಕೂಡ ಬಂದಿದ್ದೀರಿ
ನಿಮಗೆ ಕೋಟಿ ಕೋಟಿ ಧನ್ಯವಾದಗಳನ್ನು ಹೇಳುತ್ತಾ ಸಮಸ್ತ ಕನ್ನಡನಾಡಿನ ಜನರಿಗೆ ಧನ್ಯವಾದಗಳನ್ನು ಹೇಳುತ್ತಾ ಕೊನೆಯದಾಗಿ ಮತ್ತೊಮ್ಮೆ ನಮ್ಮ ಅಪ್ಪಗೆ ಹೇಳ್ತಾ ಇದ್ದೇನೆ, ನಿಮ್ಮ ಪ್ರೀತಿ ವಿಶ್ವಾಸ ಇಲ್ಲಿದೆ, ದಯವಿಟ್ಟು ಮತ್ತೊಮ್ಮೆ ಕನ್ನಡ ನಾಡಿನಲ್ಲಿ ಹುಟ್ಟಿ ಬನ್ನಿ ಅಂತ ಹೇಳಿ ನನ್ನ ಮಾತು ವಿರಾಮ ಹೇಳ್ತೇನೆ. ಧನ್ಯವಾದಗಳು. ಬಂದಿರತಕ್ಕಂಥ ಅತಿಥಿಗಳಿಗೆ ನೆನಪಿನ ಕಾಣಿಕೆಯನ್ನು ನೀಡಬೇಕಾಗಿ ವಿನಂತಿ. ಮುಖ್ಯಮಂತ್ರಿಗಳು ರಜನಿಕಾಂತ್ ಅವರಿಗೆ ಧನ್ಯವಾದಗಳು. ಹಾಗೇನೆ ನಂದಮೂರಿ ತಾರಕ ರಾಮರಾವ್, ಎನ್ ಟಿ ರಾಮರಾವ್ ಅವರು ಬರಬೇಕು, ಅವರಿಗೂ ಧನ್ಯವಾದಗಳು. ಶ್ರೀಮತಿ ಸುಧಾಮೂರ್ತಿ ಅವರು ಸಹ ಇದನ್ನು ಸ್ವೀಕರಿಸಬೇಕಾಗಿ ವಿನಂತಿ. ಈಗ ಗೌರವಾರ್ಪಣೆಯೇ ಮುಖ್ಯಮಂತ್ರಿಗಳು ಹಾಗೂ ಅಶೋಕ್ ಹಾಗೂ ಸುನೀಲ್ ಕುಮಾರ್ ಅವರು ರಜನಿಕಾಂತ್ ಅವರಿಗೆ ಶಾಲನ್ನು ಹೊತ್ತಿಸಿ ಗೌರವ ಅರ್ಪಣೆಯನ್ನು ಮಾಡಬೇಕಾಗಿದೆ. ಶ್ರೀಮತಿ ಸುಧಾಮೂರ್ತಿ ಅವರು ಸಹ ಇದೀಗ ಗೌರವ ಅರ್ಪಣೆಯನ್ನ ಮಾಡಲಾಗ್ತಾ ಇದೆ. ಆಕಾಶ ನೋಡದ ಕೈಯೇನದು ಪ್ರೀತಿ ಹಂಚಿರುವ ರಜನಿಕಾಂತ್ ಅವರು ತಮ್ಮನ್ನು ಉದ್ದೇಶಿಸಿ ಮಾತಾಡಬೇಕಂತ ಆಸೆ ಇದೆ. ಮಾತಾಡಬಹುದು? ಮಾತಾಡ್ತಾರೆ ಒಂದ್ ಸೆಕೆಂಡ್. ಅವ್ರ ಮನದಲ್ಲಿ ಇನ್ನ ಬಹಳಷ್ಟು ವಿಷಯಗಳಿದೆ. ನಾನು ಪಡೆದ ನಾವು ಪುನೀತ ಬಾಳು ನಗು ನಗುತ್ತ ಒಂದು ಹೇಳುತ್ತ ಮತ್ತೆ ಹೇಳುತ್ತ. ಮಳೆ ಸ್ವಲ್ಪ ಕಮ್ಮಿ ಆಗ್ತಾ ಇದೆ, ಅದಕ್ಕೋಸ್ಕರ ನಾನು ಪುನೀತೋರ್ ಬಗ್ಗೆ ಏನು ಮಾತಾಡಬೇಕು ಅಂದ್ಕೊಂಡು ಅದು ಇಲ್ಲಿ ಮಾತಾಡಬೇಕು ಅಂತ ಇಷ್ಟಪಡ್ತಾ ಇದ್ದೀನಿ. ಮೊದಲು ನಾನು ಪುನೀತ್ ಅವ್ರನ್ನ 1979 ಚೆನ್ನೈ ಮಡ್ರಾಸ್ ಅಲ್ಲಿ ನೋಡಿದೆ. ನಾನು ಹೇಗೆ ನೋಡಿದೆ ಅಂದರೆ ಅಲ್ಲಿ ನಂಬಿಯಾರ್ ಸ್ವಾಮಿ ಅಂತ ಇದ್ದಾರೆ, ಅವ್ರು ಬಂದು ವರ್ಷ ಶಬರಿಮಲೆಗೆ ಬಂದು 48 kilometers ನಡೆದು ಹೋಗ್ತಾರೆ. ಅಲ್ಲಿ ಒಂದು 250 ಜನ ಸ್ವಾಮಿಗಳು ಹೋಗ್ತಾರೆ. ಅದರಲ್ಲಿ ವರ್ಣಟ ನಡಸಾರಭೌಮ ರಾಜ್ಕುಮಾರ್ ಸರ್ ಕೂಡ ಅದ ಬರ್ತಾ ಇದ್ರು. 77 ಹೋಗ್ತಾ ಇರ್ಬೇಕಾದ್ರೆ ಒಂದು ಸರಿ ಯಾವಾಗಲೂ ಏನಾಗುತ್ತೆ ಅಂತ ಹೇಳಿದ್ರೆ ಆ ಶಬರಿಮಲೆಗೆ ಹೋಗೋದಕ್ಕೆ ಗೊತ್ತಿದೆ ಕಂಬಿಡ ಇರುಮುಡಿ ಕಟ್ಟಿ ಆ ತುಪ್ಪ ಹಾಕಿದಾಗ ಎಲ್ಲ ಮುಗಿದ ಮೇಲೆ ಸ್ವಾಮಿಯೇ ಅಂತಾರೆ, ಎಲ್ಲ ಶರಣಮಯ್ಯಪ್ಪ ಆಗ್ಬೇಕು. ಮತ್ತೆ ಬಂದು ಹರಿಹರ ಸುತ್ತನೆ ಎಲ್ಲ ಶರಣಮಯ್ಯಪ್ಪ ಅಂತ ಹೇಳ್ಬೇಕು. ಒಂದೊಂದು ವರ್ಷನು ಒಂದು ದೊಡ್ಡ ಗಾಯಕ ವೀರಮಣಿ ಅಂತ ಅವರೇ ಅದನ್ನ ಹೇಳ್ತಾ ಇದ್ರು. ಆದ್ರೆ 79 ಅಲ್ಲಿ ನಾವೆಲ್ಲ ಕೂತಿದ್ದೀವಿ, ಒಂದು ಚಿಕ್ಕ ಮಗು ಒಂದು ಸ್ವಾಮಿಯೇ ಶರಣಮಯ್ಯಪ್ಪ ಅಂತ ಕೂಗ ಶಬ್ದ ಬರುತ್ತೆ. ಒಂದು ಮಣಿ ಝೇಂಕಾರ ತರ ಆ ಸದ್ದು ಎಲ್ಲಾರ್ಗು ಕೇಳಿ ರೋಮಾಂಚನ ಆಗೋಗ್ಬಿಡ್ತು. ಯಾರಿದು, ಯಾರ ಮಗು ಸದ್ದು ಇದು ತಿಳ್ಬಿಟ್ಟು ನಾವು ಹೋಗಿ ನೋಡಿದ್ರೆ ರಾಜ್ಕುಮಾರ್ ಅವ್ರ ಮಡಿನಲ್ಲಿ ಆ ಚಿಕ್ಕ ಮಗು, 4 ವರ್ಷದ ಮಗು, ಕಪ್ಪು ಮಗು, ಚಂದ್ರನಂತ ಕಳೆ, ನಕ್ಷತ್ರನಂತ ಕಣ್ಣುಗಳು ಹೊಳಿತಾ ನಗ ನಗತಾ ಕೂತ್ಕೊಂಡಿದೆ ಕೃಷ್ಣನ್ ತರ. ಯಾರು ಕೂಗಿದ್ರು ಆ ಮಗು ಹೊರಟೋಗ್ಬಿಡ್ತೇವೆ ಅವ್ರ ಹತ್ರ. ಎಲ್ಲಾರ್ಗು ಅಷ್ಟೊಂದಿಷ್ಟ ಆ ಮಗುಗೆ ನೋಡಿದ್ರೆ. ಆ ಮಗುನ ಅಣ್ಣ ಅವರು ಹೆಗಲ ಮೇಲೆ ಕೂರಿಸ್ಕೊಂಡು 48 kilometers ಕೂಡ ನಡ್ಕೊಂಡೇ ಹೋಗ್ತಾ ಇದ್ರು. ಆ ಮಗು ನಮ್ಮ ಅಪ್ಪು ಆಗ ನೋಡಿದ ಮಗು ಬೆಳೆದು ಅವ್ರು ಬಂದು ಆ ಪಿಕ್ಚರ್ ಬಂದು ಅಪ್ಪು ಪಿಕ್ಚರ್ ಬಂದಾಗ ಅಣ್ಣವ್ರ ಮನೆಗೆ ಹೋಗಿದ್ದೆ. ಅವಾಗ ಅಣ್ಣವ್ರು ಹೇಳಿದ್ರು ಇದರ ಅಪ್ಪು ಪಿಕ್ಚರ್ ಬಂದಿದೆ, ತುಂಬಾ ಚೆನ್ನಾಗಿ ಹೋಗ್ತಾ ಇದೆ, ನೋಡ್ತೀರಾ ರಜನಿಕಾಂತ್ ಅವರೇ ಅಣ್ಣ, ಡೆಫಿನೆಟ್ ನೋಡ್ತೀರ ಅಣ್ಣ ಅಂದ. ಹೋಗ್ಬಿಟ್ಟು ನಾನು ಅಣ್ಣ ಅವರ ಪಿಕ್ಚರ್ ನೋಡ್ಬಿಟ್ಟು ಅಫ್ಕೋರ್ಸ್ ಐ ಮೀನ್ ಅಪ್ಪುವರೆಗೆ ರಂಡರ್ನ ಬಗ್ಗೆ ಹೇಳಬೇಕಾಗಿಲ್ಲ ಚಿಕ್ಕ ಹುಡುಗರಾಗಿದ್ದಾಗ. ಆಮೇಲೆ ಆ ಡ್ಯಾನ್ಸು ಆ ಫೈಟು ಅದೆಲ್ಲ ನೋಡಿ ನಾನು ತುಂಬ ರೋಮಾಂಚನವಾಗಿ ಈ ಪಿಕ್ಚರ್ ಬಂದು 100 days ಡೆಫಿನೆಟ್ ಆಗಿ ಹೋಗುತ್ತೆ ಅಣ್ಣ ಅವರೇ ಅಂದೆ. ಈ 100 days ಆದರೆ ನೀವೇ ಬಂದು ನಿಮ್ಮ ಕೈಯಿಂದ ಅಪ್ಪುಗೆ ಶೀಲ್ಡ್ ಕೊಡಬೇಕು ಅಂತ ಅಣ್ಣವ್ರು ಹೇಳಿದ್ರು. ಅಣ್ಣವ್ರ ಮಾತಿಗೆ ಮರುಮಾತೇ ಇಲ್ಲ. ಪಿಕ್ಚರ್ 100 days ಆಯಿತು, ಅಪ್ಪು ಪಿಕ್ಚರು ಈ ಬಂದು ಅಂಬೇಡ್ಕರ್ ಭವನದಲ್ಲಿ 100 days ಹಿಡಿದು ಆ ಅಪ್ಪುಗೆ ನನ್ನ ಕೈಯಿಂದ ಶೀಲ್ಡ್ ಕೊಟ್ಟೆ. ಆ ಕಥಾನಾಯಕ ಅಪ್ಪು ಸಂಭ್ರಮ ಈ ಸಮಾರಂಭ ಕೂಡ
ಅಪ್ಪು ಸಮಾರಂಭ ಅಪ್ಪು ಕಥಾನಾಯಕ ಆದ್ರೆ ಅಪ್ಪು ನಮ್ಮಲ್ಲಿಲ್ಲ ಅದು ಅದು ಹೇಗೆ ಎಷ್ಟು ನಿಲ್ಲಿಸ್ಕೊಂಡ್ರು ಕೂಡ ಅದು ನನ್ನಿಂದ ಜೀರ್ಣ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅಪ್ಪು ಮರಿ ಆದಾಗ ನನಗೆ ಒಂದು ದೊಡ್ಡ ಆಪರೇಷನ್ ಆಗಿ ನಾನು ಹಾಸ್ಪಿಟಲ್ ಇದ್ದೆ ಇಂಟೆನ್ಸಿವ್ ಕೇರ್ನಲ್ಲಿದ್ದೆ ನನಗೆ ಆ ವಿಷಯ ಹೇಳಬಾರ್ದು ಅಂತ ಯಾರು ಹೇಳಲಿಲ್ಲ ಮೂರು ದಿವಸ ಆದ ಮೇಲೆ ನನಗೆ ಆ ವಿಷಯ ಗೊತ್ತಾಯಿತು ಆ ವಿಷಯ ಗೊತ್ತಾಗಿ ನನಗೆ ನಂಬಿಕೆ ಆಗಲಿಲ್ಲ ಹೇಗೆ ಸಾಧ್ಯ ಇಷ್ಟು ಚಿಕ್ಕ ವಯಸ್ಸು 46 ವಯಸ್ಸು ಅಂತ ಆಗಲಿಲ್ಲ ಅಂತ ಗೊತ್ತಾಯಿತು ನಾನು ಅನ್ಕೊಂಡಿದ್ದೆ 32 30 ವರ್ಷ ಇರಬಹುದು ಅಂತ ಹೇಳಿಬಿಟ್ಟು ನಾನು ಬಂದು ಹಾಗೆ ಬರಕು ಆಗಲಿಲ್ಲ ನಾನು ಆರೋಗ್ಯವಾಗಿ ಇದ್ದಿದ್ರೆ ಕೂಡ ನಾನು ಬಂದು ಆ ಅಪ್ಪ ಹೆಣ ಮಗುನ ನೋಡಕ್ಕೆ ಆಗ್ತಾ ಇರಲಿಲ್ಲ ಆ 4 ವರ್ಷದ ಆ ಮಗು ಅದೇ ನನ್ನ ಬ್ರೈನ್ನಲ್ಲಿದೆ ಅದನ್ನು ಕಳ್ಕೊಳ್ಳೋದು ನನಗೆ ಇಷ್ಟ ಇಲ್ಲ ಆಮೇಲೆ ಆ ಟಿವಿನಲ್ಲಿ ಚಾನೆಲ್ಸ್ನಲ್ಲೆಲ್ಲ ನೋಡಿದೆ ಏನು ಜನ ಲಕ್ಷಾಂತರ ಜನ ಬಂದು ಅವರು ಬಂದು ಆ ಬಂದು ಬಂದಾಗ ರೋಮಾಂಚನ ಆಗೋಗ್ಬಿಡ್ತು ಯಾಕೆ ಬಂದರು ಅಷ್ಟು ಜನ ಅಪ್ಪ ಒಂದು ನಟ ನಟ ಮಗ ಅಂತ ಬಂದರು ಅಷ್ಟು ಜನ ಇಲ್ಲ ಅವನ ಮನುಷ್ಯತ್ವಕ್ಕೆ ಅವನ ಒಂದು ಆ ಒಂದು ಸೃಜನವಾದ ಅವನ ಅವನ ಹೃದಯಕ್ಕೆ ಅವನ ಧಾರಾಳ ದಾನ ಮಾಡುವ ಗುಣಕ್ಕೆ ಕೋಟಿ ಕೋಟಿ ಹಣ ಈ ಕೈಗೆ ಗೊತ್ತಿಲ್ಲದೆ ಈ ಎರಡು ಕೈಗೆ ಗೊತ್ತಿಲ್ಲದೆ ಬಲ ಕೈಗೆ ಗೊತ್ತಿಲ್ಲದೆ ಅವ್ರು ದಾನ ಮಾಡಿದ್ದಾರೆ ಯಾರಿಗೂ ಗೊತ್ತೇ ಇಲ್ಲ ಅದು ಹೇಗಿದೆ ಅದು ಎಷ್ಟು ದೊಡ್ಡ ಆತ್ಮ ಅದು ಆ ಅಪ್ಪು ಬಂದು ಸಾಧಾರಣ ಮಗು ಅಲ್ಲ ಈವನ್ ತಮಿಳ್ನಾಡಲ್ಲಿ MGR ಅವರುಗಳು ಒಬ್ಬ ನಟ ಬಂದು ನಟನೆಯಿಂದ ಮತ್ತು ಜನಗಳ ಪ್ರೀತಿಯನ್ನು ಮಾಡೋದು ಗೆಲ್ಲೋದಕ್ಕೆ ಸಾಧ್ಯ ಇಲ್ಲ ಕ್ಯಾಮರಾ ಅಲ್ಲ ನಿಜ ಜೀವನದಲ್ಲಿ ಅವನು ಹೇಗೆ ಬಾಳ್ತಾನೆ ಜನಕ್ಕೆ ಅವನು ಏನು ಕೊಡ್ತಾನೆ ಅವನು ಪಿಕ್ಚರ್ನಲ್ಲಿ ಏನೇನು ಆದರ್ಶಗಳು ಅವನು ಹೇಳ್ತಾನೆ ಅದರಿಂದನೇ ಜನನ ಮನಸ್ಸನ್ನು ಉಳಿಸ್ಕೊಳ್ಳಬಹುದು ಅದು ನಮ್ಮ ಅಪ್ಪು ಮಾಡಿದ ಕೆಲಸ ಅದೇ ಬಂದು MGR ಅವರುಗಳು ಮಾಡಿದ್ರು ತಮಿಳ್ನಾಡಿನಲ್ಲಿ ಜನಗಳು ಅವನ ಮುಂದೆ ದಾನ ಧರ್ಮಗಳು ಮಾಡಿ ಅವ್ರ ಪಿಕ್ಚರ್ನಲ್ಲಿ ಒಳ್ಳೆ ವಿಷಯಗಳು ಹೇಳಿ ಮಾಡಿದ್ರು ಹಾಗೆ ಎನ್ ಟಿ ಆರ್ ಅವರು ಕೃಷ್ಣ ರಾಮ ದುರ್ಯೋಧನ ಮಹಾಭಾರತ ರಾಮಾಯಣ ಎಲ್ಲವನ್ನು ಆಂಧ್ರ ಜನಗಳಿಗೆ ಗುಡಿಸಲವರೆಗೂ ಹಳ್ಳಿ ಹಳ್ಳಿಗೂ ಮುಟ್ಟಿಸಿದರು ಹಾಗೆ ಶಿವಾಜಿ ಗಣೇಶನ್ ಅವ್ರ ನಡಿಪಿನಲ್ಲಿ ದೇಶಭಕ್ತಿ ದೈವಭಕ್ತಿಗೋಸ್ಕರ ಕಟ್ಟಬೊಮ್ಮನ್ ಕಪ್ಪಲೊಟ್ಟಿಯ ತಮಿಳ ತಿರುವಳೆಯಾಡಲ್ ಕಂದಪುರಾಣ ಆ ಥರ ಎಲ್ಲ ಪಿಕ್ಚರ್ ತೆಗೆದು ಅವರು ಬಂದು ಜನಗಳ ಮಧ್ಯದಲ್ಲಿ ಪ್ರಶಾಂತರಾದರು ಹಾಗೆ ರಾಜ್ಕುಮಾರ್ ಬಗ್ಗೆ ಹೇಳಬೇಕಾಗಿದ್ದೇ ಇಲ್ಲ ಅವರು ಬಂದು ಆ ಎಲ್ಲ ಅವರು ಮಾಡಿದ ಕ್ಯಾರೆಕ್ಟರ್ಗಳೇ ಇಲ್ಲ ಕಂಪ್ಲೀಟ್ ಆಗಿ ಬಂದು ಸಂತರು ಎಷ್ಟು ಸಂತರು ತುಕಾರಾಮ್ ಕನಕದಾಸ ಪುರಂದರದಾಸ ಪುಂಡರೀಕ ಈಗ ಪೌರಾಣಿಕ ಚಿತ್ರಗಳು ಐತಿಹಾಸಿಕ ಚಿತ್ರಗಳು ಅದೆಲ್ಲ ಜನಗಳನ್ನು ನೋಡಿ ಅವ್ರು ಹೇಗೆ ಬಾಳಿದ್ರು ಅನ್ನೋ ಒಂದು ಆದರ್ಶವಾಗಿದ್ದರು ಅದಕ್ಕೋಸ್ಕರ ಅಷ್ಟು ಜನ ಈಗಲೂ ವರನಟ ನಟ ಸಾರ್ವಭೌಮ ಅಂತ ಹೇಳ್ಬಿಟ್ಟು ಅವ್ರು ಅಷ್ಟೊಂದು ಇದು ಮಾಡ್ತಾ ಇದ್ದಾರೆ ಹಾಗೆ ಆ ವರಿಷ್ಠೆಯಲ್ಲಿ ನಮ್ಮ ಪುನೀತ್ ರಾಜ್ಕುಮಾರ್ ಕೂಡ ಅವರೆಲ್ಲ 60 ವರ್ಷ 70 ವರ್ಷ ಏನು ಬಂದು ಮಾಡಿ ಕಷ್ಟಪಟ್ಟು ಒಂದು ಸಾಧನೆ ಮಾಡಿದರೋ ಆ ಹೆಸರು ಗಳಿಸಿದ್ರು ಈ ಹುಡುಗ ನಮ್ಮ ಅಪ್ಪು 21 ವರ್ಷಗಳಲ್ಲಿ 35 ಪಿಕ್ಚರ್ ಮಾಡಿ ಎಲ್ಲರ ಮನಸ್ಸಿ ಗೆಳೆದು ಅಮರ ಆಗಿ ಹೋಗಿದ್ದಾನೆ ಅವನು ಯಾವಾಗಲೂ ನಮ್ಮ ಜೊತೆಯಲ್ಲಿ ಇರ್ತಾನೆ ಆ ಒಂದು ಆ ಅಶ್ವಿನಿ ಆ ತಾಯಿಗೆ ಆ ದುಃಖ ಹೇಗೆ ತಡ್ಕೊಳ್ತಾ ಇರ್ತಾರೋ ಆ ಮಹಾತಾಯಿ ಆ ದೇವರು ಬಂದು ಆ ದಯ ಕೊಡಲಿ ಆ ಅಪ್ಪು ಯಾವಾಗಲೂ ನಮ್ಮ ಜೊತೆಯಲ್ಲೇ ಇರ್ತಾನೆ ಥ್ಯಾಂಕ್ ಯು ವೆರಿ ಮಚ್ ಸಂತೋಷ ಅಪ್ಪು ನಮ್ಮ ಜೊತೆಗಿದ್ದಾನೆ ಅಮರರಾಗಿದ್ದಾನೆ ಪ್ರತಿಯೊಂದು ಗ್ರಾಮದಲ್ಲಿ ಅಪ್ಪು ಇದ್ದಾನೆ ಕನ್ನಡದ ಕಣಕಣದಲ್ಲಿ ಅಪ್ಪು ಇದ್ದಾನೆ ಇವತ್ತು ಕರ್ನಾಟಕ ರತ್ನನಾಗಿ ಧ್ರುವ ತಾರೆಯಾಗಿ ಆಕಾಶದಿಂದ ನಮಗೆ ಇವತ್ತು ಶುಭವನ್ನು ಕೋರಿದ್ದಾನೆ ನಿಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ಹೃದಯಪೂರ್ವಕವಾದ ಕೋಟಿ ಕೋಟಿ ನಮನಗಳನ್ನು ಸಲ್ಲಿಸಿ ಈ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಾ ಇದ್ದೇವೆ ಧನ್ಯವಾದಗಳು ಧನ್ಯವಾದಗಳು